ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬದುಕೋದಿಲ್ಲ ಯಾವುದೇ ಗಿಡ ಆದ್ರೂ. ನಂದು ಊಟ ಎಲ್ಲ ಆಯ್ತು, ಕಿಚನ್ ಕೂಡ ನೀಟ್ ಸ್ವಲ್ಪ ಚಿಕ್ಕದಾಗೆ ಮಾಡ್ತಾ ಇರೋದು ನೋಡಿ ಎಷ್ಟು ಚಂದ ಉಬ್ಕೊಂಡ್ ಬರ್ ಓನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಸೋಮವಾರ, ಬೆಳಿಗ್ಗಿನ ತಿಂಡಿ ಇವತ್ತು ದೋಸೆ, ನೀರ್ದೋಸೆ. ಹಿಟ್ಟನ್ನು ರುಬ್ಬಿತಾ ಇತ್ತು. ಈ ನೀರ್ದೋಸೆ ಎಲ್ಲ ಮಾಡುವಾಗ ಹಿಟ್ಟನ್ನು ಆವಾಗಿಂದ ಆವಾಗಲೇ ರುಬ್ಕೊಳ್ಬೇಕು, ರಾತ್ರಿ ಎಲ್ಲ ರುಬ್ಬಿಡೋ ಹಾಗಿಲ್ಲ. ಅಷ್ಟರಲ್ಲಾಗಲೇ ಪಾಪು ಬಂದಿದ್ದ, ಮಾತಾಡ್ತಾ ಇದ್ದೆ ನಾನು. ಆಟ ಆಡ್ತಾ ಇದ್ದ ಅವನು, ರಂಗೋಲಿ ಪೌಡರ್ ಎಲ್ಲ ತಗೊಂಡು ಏನೋ ಹೇಳ್ತಾ ಇದ್ದ. ಹಾಗೆ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಸ್ನಾನ ಮುಗಿಸಿ ಬಂದಿದ್ದೆ, ಮೊದಲಿಗೆ ಹಿಟ್ಟನ್ನು ರುಬ್ಕೊಂಡೆ, ನಂತರ ಟಬ್ಬಲ್ಲಿರುವಂತಹ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಪಾಪು ಏನ್ ಮಾಡ್ತಿದ್ದಾನೆ ಅಂತ ನೋಡಿ. ಇವಾಗ ಕಲರ್ ರಂಗೋಲಿ ಪೌಡರ್ ಇತ್ತು, ಅಂದ್ರೆ 12 ಕಲರ್ ಏನೋ ಇತ್ತು, ಅವತ್ತು ತಗೊಂಡು ಹೋಗಿದ್ದ ಕೇಳ್ಕಡೆ. ಇವಾಗ ಒಂದೊಂದೇ ಮೇಲ್ಕಡೆ ತಂದು ಆಟ ಆಡ್ತಾ ಇದ್ದಾನೆ. ಒಂದೊಂದೇ ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದು ಪ್ಲಾಸ್ಟಿಕ್ದು ಒಂದು ಅವನ ಹತ್ರ ಪಾತ್ರೆ ಇದೆ, ಅದ್ರಲ್ಲಿ ಹಾಕೊಂಡು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಟ ಆಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಶನಾ, ಚಲೋ ಗುಡ್ ಮಾರ್ನಿಂಗ್. ಇಲ್ಲಿ ಸರಿ, ಇಲ್ಲಿ ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೆ? ಚಟ್ನಿ. ಚಟ್ನಿ ಮಾಡ್ತಿದ್ದೆ? ವಾವ್, ಚಿಕ್ಕ ಮುಗ್ ದೋಸೆಗೆ ತಾನು ರಂಗೋಲಿ ಪೌಡರ್ ನೀರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾನೆ, ಕೇಳಿದ್ರೆ ಚಟ್ನಿ ಮಾಡ್ತಾ ಇದ್ದಾನಂತೆ ಸಾಮು. ಸರಿ ಮಗ್ನೆ, ಬಾಯ್ ಮಾಡು. ದೋಸೆ ಹಾಕ್ಬರ್ತೆ ಚಿಕ್ಕಮ್ಮ. ಪಾಪು ಜೊತೆ ಮಾತಾಡ್ಕೊಂಡು ದೋಸೆ ಹಾಕೋದಕ್ ಬಂದೆ. ಈ ನೀರ್ದೋಸೆ ಮಾಡಿದಾಗ, ದೋಸೆ ಹಾಕುವಾಗ ತವಾಗೆ, ಗ್ಯಾಸ್ ಸ್ಟೋವ್ಗೆ, ಗ್ಯಾಸ್ ಕಟ್ಟೆಗೆ ಎಲ್ಲಾ ಕಡೆ ಸಿಡಿಯತ್ತೆ. ನೀರ್ದೋಸೆ ಹಾಕುವಾಗ ಸಾಮಾನ್ಯವಾಗಿ ಹಾಗೇನೆ, ಈ ಉದ್ದಿನ ದೋಸೆ ಹಾಕುವಾಗೆಲ್ಲ ಈ ತರ ಆಗೋದಿಲ್ಲ. ತಿಂಡಿ ಎಲ್ಲ ತಿಂದು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ. ಹೋಳಿಗೆ ರವಾ ತಂದಿದ್ದೆ, ಸಣ್ಣ ರವಾ, ಹಿಟ್ಟು ನೋಡ್ದ ಹಾಗೆ ಆಗತ್ತೆ ಅದು. ಹೋಳಿಗೆ ರವಾ ಅಂತಂದ್ರೆ ಕೊಡ್ತಾರೆ ಎಲ್ಲ ಕಡೆ ಸಾಮಾನ್ಯವಾಗಿ. ಆ ರವಾನ ಜರಡಿ ಹಿಡ್ದಿದ್ದಾಯ್ತು. ಇವಾಗ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ, ಹಾಗೇನೆ ಅರಿಶಿನ ಪೌಡರ್ ಹಾಕ್ಬಿಟ್ಟು ಹಿಟ್ಟನ್ನ ಕಲಸ್ತಾ ಇದ್ದೀನಿ. ಚೆನ್ನಾಗಿ ಬರತ್ತೆ, ಆದ್ರೆ ಹಿಟ್ಟನ್ನ ನಾನು ಚೆನ್ನಾಗಿ ನಾದಬೇಕಿತ್ತು, ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ಹಿಟ್ಟನ್ನ ನಾನು ಚೆನ್ನಾಗಿ ನಾದಿರ್ಲಿಲ್ಲ ಇವತ್ತಿನ ದಿನ. ಈ ಹಿಟ್ಟನ್ನ ನಾನು ಗಣೇಶ ಹಬ್ಬದ ಟೈಮ್ನಲ್ಲಿ ತಂದಿದ್ದೆ, ಒಂದಿನ ಹೋಳಿಗೆ ಮಾಡ್ಬೇಕಂತ. ಅವತ್ತು ಟೈಮೇ ಸಿಕ್ಕಿಲ್ಲ, ಹೋಳಿಗೆ ಮಾಡಿರ್ಲಿಲ್ಲ, ಹಾಗಾಗಿ ಇವತ್ತು ಹೋಳಿಗೆ ಮಾಡ್ತಾ ಇರೋದು. ಹೋಳಿಗೆ ಮಾಡೋದಕ್ಕೆ ಹಿಟ್ಟೆಲ್ಲ ಕಲ್ಸಿಟ್ಟೆ. ಹಿಟ್ಟನ್ನ ಚೆನ್ನಾಗಿ ಕಲ್ಸಿ ಆಗಿದ ನಂತರ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ನಾದ್ಬಿಟ್ಟಿರ್ತಾ ಇದ್ದೀನಿ. ಈ ಹೋಳಿಗೆ ರವಾ ಉಪಯೋಗಿಸ್ಬಿಟ್ಟು ಹೋಳಿಗೆ ಮಾಡ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ನಾನು ಇದುವರೆಗೂ ತಂದೆ ಇರ್ಲಿಲ್ಲ ನಾನು ಯಾವತ್ತೂ, ಮೈದಾ ಹಿಟ್ಟಲ್ಲೇ ಮಾಡ್ತಾ ಇದ್ದೆ. ಮೈದಾ ಹಿಟ್ಟಲ್ಲಿ ಮಾಡೋದಕ್ಕಿಂತ ಹೋಳಿಗೆ ರವಾ ತಂದು ಮಾಡೋದು ಬೆಸ್ಟ್ ಅಂತ ನನಗೂ ಕೂಡ ಅನಿಸ್ತು. ಹಿಟ್ಟನ್ನ ಕಲಸಿದ್ದಾಯ್ತು, ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟಿರ್ತಾ ಇದ್ದೀನಿ. ಇವಾಗ ನಾನು ಕಡಲೆಬೇಳೆನ ಬೇಯಿಸ್ಕೊಳ್ಬೇಕು. ಈ ಕಡೆ ನಾನು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಟಿದ್ದೀನಿ. 1/4 ಕೆಜಿಗಿಂತ ಚೂರ್ ಕಡಿಮೆ ಇತ್ತು, ಒಂಚೂರ್ ಯಾವತ್ತು ನಾನು ತೆಗ್ದಿದ್ದೆ ಕಡಲೆಬೇಳೆನ. ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಗಂಟೆ ಸುಮಾರು 12 ಆಗ್ತಾ ಇತ್ತು ಅಷ್ಟೊತ್ತಿಗೆ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಡೆ. ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನನ್ ಮಗ ಇಲ್ಲಿ ನನ್ಗೆ ಡಬ್ಬಲ್ ಕೆಲಸ ರೆಡಿ ಮಾಡಿ ಇಟ್ಟಿರ್ತಾನೆ ನೋಡಿ. ಇವಾಗ ಕುರ್ಚಿನ ಹೊರಗಡೆ ತಗೊಂಡ್ ಬರ್ತಾ ಇದ್ದಾನೆ. ಬೆಲ್ಲನ ಕಟ್ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಬೆಲ್ಲನ ಕಟ್ ಮಾಡೋದು ಈ ಕಾಯಿ ತುರಿಯೋ ಮಣೆನಲ್ಲೇನೆ. ಒಂದು ಅಂದಾಜಿಗೆ ಬೆಲ್ಲನ ತಗೊಂಡಿದ್ದೀನಿ, ಮತ್ತೆ ಅಳತೆ ಏನ್ ಮಾಡೋದಕ್ ಹೋಗ್ಲಿಲ್ಲ ನಾನು. ಪಾಪು ಒಂದ್ ಬೆಳಿಗ್ಗೆಯಿಂದ ರಂಗೋಲಿ ಪೌಡರ್ ತಗೊಂಡು ಆಟಾಡ್ತಾ ಇದ್ದಾನೆ. ಅದ್ರಲ್ಲಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ತಗೊಂಡು ಕೆಳಗಡೆ ಹೋಗೋದು, ಮೇಲ್ಗಡೆ ಬರೋದು, ಇದೇ ಕೆಲ್ಸ. ಸ್ವಲ್ಪ ಮಿಕ್ಸ್ ಮಾಡಿ ಫ್ರಿಡ್ಜ್ ಅಲ್ಲೆಲ್ಲ ಇಡ್ತಾನೆ, ನನ್ಗೆಲ್ಲ ಡಬಲ್ ಕೆಲ್ಸ ಕೊಡ್ತಾನೆ ರಜಾ ಇದ್ರೆ. ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಮಾಡೋದಕ್ಕೆ ಅಂತ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಇವತ್ತು ಮಿಕ್ಸಿನಲ್ಲೇ ರುಬ್ತಾ ಇದ್ದೀನಿ, ತುಂಬಾ ಕೆಲ್ಸಗಳಾಯ್ತು ಹಾಗಾಗಿ
ಅಂದ್ರೆ ಒಂದೇ ದಿನಕ್ಕಲ್ವಾ ಮಿಕ್ಸಿನಲ್ಲೇ ರುಬ್ಬಿಡೋಣ ಇವತ್ತೊಂದು ದಿನ ಏನಾಗೋದಿಲ್ಲ ಅಂತ ಸ್ವಲ್ಪ ಮಸಾಲೆನ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಾಗಲೇ ಕಡಲೆಬೇಳೆ ಚೆನ್ನಾಗಿ ಬೆಂದಿತ್ತು, ನೀರನ್ನು ಬಸ್ದಿದ್ದಾಯಿತು. ಇದೇ ನೀರನ್ನು ಇಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಕಡಲೆಬೇಳೆನ ತೆಗಿತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ತೆಗೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿದೆ. ಅಬ್ಬಸ್ತಿದ್ದ ನೀರು ಕೂಡ ಹಾಕಿ ಒಂದು ಕಡೆ ಇಟ್ಟಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಇಲ್ಲಿ ಕಡಲೆಬೇಳೆಗೆ ನಾನು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ನೀರು ಬಿಟ್ಕೊಳ್ಳುತ್ತೆ, ಹಾಗೆ ನೀರು ಆರಬೇಕು ಕೂಡ. ಸ್ವಲ್ಪ ಚೆನ್ನಾಗಿ ಕಡಲೆಬೇಳೆ ಜೊತೆ ಬೆಲ್ಲ ಬೆರಿಬೇಕು. ಹಾಗೇನೆ ಏಲಕ್ಕಿ ಹಾಕ್ತಾ ಇದ್ದೀನಿ. ಹೇಗೂ ರುಬ್ತೀನಿ ಅಲ್ವಾ, ಮತ್ತೇನ್ ಕುಟ್ಟೋದು ಅಂತ ಹಾಗೆ ಒಂದ್ ಎರಡು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಈ ಕಡೆ ನನ್ ಸಾಂಬಾರ್ ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದ್ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ. ಮತ್ತೆ ತೊಗರಿಬೇಳೆ ಬೇಯಿಸೋದೇನು ಅಂತ ಇದೇ ನೀರಿಗೆ ಅಂದ್ರೆ ಸ್ವಲ್ಪ ಕಡಲೆಬೇಳೆನ ತೆಗೆದು ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇರೋದು. ಇವತ್ತು ತರಕಾರಿ ಏನು ಇರಲಿಲ್ಲ, ಹಾಗಾಗಿ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಎಲ್ಲ ಹಾಕಿ ಒಂದು ಸಣ್ಣ ಮಸಾಲೆ ರುಬ್ಬಿಟ್ಟು ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ. ತೆಳುವಾಗಿ ಮಾಡ್ತಾ ಇದ್ದೀನಿ ಇವತ್ತು. ತುಂಬಾ ಚೆನ್ನಾಗಿ ಸಾಂಬಾರ್ ಎಲ್ಲ ಗಟ್ಟಿಯಾಗಿರ್ಬೇಕು. ನನ್ಗೆ ಈ ತರಕಾರಿ ಸಾರೆಲ್ಲ ಸ್ವಲ್ಪ ತೆಳುವಾಗೇ ಇರಬೇಕು, ಅಂದ್ರೆ ಕೆಲವೊಂದು ಸಾಂಬಾರ್ ಮಾತ್ರ. ಈ ಬಟಾಣಿ ಕಾಳು ಸಾಂಬಾರ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನನ್ಗೆ. ಅಷ್ಟರಲ್ಲಾಗ್ಲೇ ಇಲ್ಲಿ ಕಡಲೆಬೇಳೆ ಇದು ರೆಡಿ ಆಗಿತ್ತು. ಇದನ್ನ ರುಬ್ಕೊಳ್ಬೇಕು. ಗ್ರೈಂಡರ್ ಅನ್ನ ತೊಳೆದು ನಾನು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡಿದ್ದೆ, ಇವಾಗ ರುಬ್ಬೋದಕ್ಕೆ ಹಾಕಿದ್ದೀನಿ. ಮಿಕ್ಸಿಗಿಂತಲೂ ಗ್ರೈಂಡರ್ ಅಲ್ಲಿ ರುಬ್ಬಿದ್ರೇನೆ ಒಳ್ಳೇದು, ಅಂದ್ರೆ ಚೆನ್ನಾಗಿ ರುಬ್ಬಿ ಬರುತ್ತೆ. ಮಿಕ್ಸಿನಲ್ಲಾದ್ರೆ ಕೆಲವೊಂದು ಬಾರಿ ಅಷ್ಟೊಂದು ಸರಿಯಾಗಿ ರುಬ್ಬೋದಕ್ಕಾಗೋದಿಲ್ಲ. ನಾನು ಸಾಮಾನ್ಯವಾಗಿ ಈ ಹೋಳಿಗೆ ಮಾಡುವಾಗ ಹೂರ್ಣ ರೆಡಿ ಮಾಡೋದಕ್ಕೆ ಗ್ರೈಂಡರಲ್ಲೇ ರುಬ್ಕೊಳ್ತೀನಿ. ತೊಳೆಯೋದು ಸ್ವಲ್ಪ ಕೆಲಸ ಅಂತ ಅನ್ಸುತ್ತೆ ಗ್ರೈಂಡರನ್ನ ಆಮೇಲೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಮಿಕ್ಸಿನಲ್ಲಾದ್ರೆ ಕೆಲವೊಮ್ಮೆ ಅಂದ್ರೆ ಆಫ್ ಆಗ್ಬಿಡತ್ತೆ ಮಿಕ್ಸಿ. ರುಬ್ಬಿದ್ದಾಯ್ತು, ಇವಾಗ ಒಂದು ಪಾತ್ರೆಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಗ್ರೈಂಡರ್ ಎಲ್ಲ ತೊಳೆದು ಕಿಚನ್ ಅನ್ನ ನೀಟ್ ಮಾಡ್ಕೊಂಡೆ. ತುಳಸಿ ಗಿಡಕ್ಕೆ ನೀರ್ ಹಾಕ್ಬೇಕಾಗಿತ್ತು. ಒಂದು 2-3 ಡೇಸ್ ಆಗಿತ್ತು ತುಳಸಿ ಗಿಡಕ್ಕೆ ನೀರ್ ಹಾಕ್ದೇನೆ. ನಾನಿಲ್ಲಿ ತುಳಸಿ ಗಿಡಕ್ಕೆ ನೀರ್ ಹಾಕ್ದೆ, ಮಣ್ಣು ಫುಲ್ ಗಟ್ಟಿಯಾಗಿದೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಒಂದು ಕೋಲ್ ಇತ್ತು ಇಲ್ಲೇನೆ, ಕಬ್ಬಿಣದ್ದೇನು ಸ್ಪಾನರ್ ತರ ಇತ್ತು ಇಲ್ಲೇನೆ, ಅದನ್ನೇ ತಗೊಂಡು ಸ್ವಲ್ಪ ಬಿಡಿಸ್ಕೊಡ್ತಾ ಇದ್ದೀನಿ. ಅದನ್ನ ತೊಳೆದಿಟ್ರೆ ಆಯ್ತು ಅಂತ. ಈ ತರ ಮಣ್ಣು ಬಿಗ್ದು ಹೋಗ್ಬಿಟ್ರೆ ಬದುಕೋದಿಲ್ಲ ಯಾವ್ದೇ ಗಿಡ ಆದ್ರೂ. ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ಬಿಡಿಸ್ಕೊಟ್ಟಿದ್ದಾಯ್ತು. ಇನ್ನ ಸ್ವಲ್ಪ ಮಣ್ಣು ಹಾಕ್ಬೇಕು ಈ ಪಾಟಿಗೆ. ಸ್ವಲ್ಪ ಹಾಕಿದ್ದೆ ಪಾಟಿಗೆ ಮಣ್ಣನ್ನ, ನಾನು ಜಾಸ್ತಿ ಹಾಕಿರ್ಲಿಲ್ಲ, ಒಂದ್ ಅರ್ಧದಷ್ಟು ಹಾಕಿದ್ದೀನಿ. ಇನ್ನ ಸ್ವಲ್ಪ ಹಾಕ್ಬೇಕಿದೆ ಮಣ್ಣನ್ನ. ಸನು, ಓ ಸನು, ಸನು, ಹೋಸನು, ಚಿಕ್ಕಮ್ಮನ ಹೋಗ್ಲಾಯ್ತು ಜಾನಿ. ಸ್ಕೂಲ್ ರಜಾ ಇದ್ದಾಗ ಮಧ್ಯಾಹ್ನದ ಹೊತ್ತು ಪಾಪುನ ಬಿಟ್ಟು ಊಟ ಮಾಡೋ ಹಾಗಿಲ್ಲ, ಜೋರಾಗಿ ಅಳ್ತಾನೆ ಬಿಟ್ಬಿಟ್ಟು ಊಟ ಮಾಡಿದ್ರೆ. ನೀವು ಕೇಳ್ಬಹುದು, ವಿದ್ಯಾ ಅವರೇ ಊಟ ಮಾಡ್ತಾನ ಸಾನು ಅಂತ? ಖಂಡಿತ ಇಲ್ಲ, ಹಪ್ಪಳ ತಿನ್ನೋದಕ್ಕೆ ಬರ್ತಾನೆ. ಹಪ್ಪಳ ಎಲ್ಲ ತಿಂದು ಕೆಳಗಡೆ ಹೋಗಿ ಅವ್ರ ಮಮ್ಮಿಗೆ ಕರ್ಕೊಂಡು ಬಂದಿದ್ದಾನೆ. ನಂದು ಊಟ ಎಲ್ಲ ಆಯ್ತು, ಕಿಚನ್ ಕೂಡ ನೀಟ್ ಮಾಡಿದ್ದಾಯ್ತು. ಇವಾಗ ಹೋಳಿಗೆ ಮಾಡೋದು ಅಂತ. ಅಕ್ಕ ಸ್ವಲ್ಪ ಹೋಳಿಗೆನ ತಟ್ಕೊಡ್ತಾರೆ, ನಾನು ಹೋಳಿಗೆನ ಬೇಯಿಸ್ಕೊಳ್ತೀನಿ. ಅವನಿಗೆ ತುಂಬಾ ಖುಷಿ ಏನಾದ್ರೂ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ರೆ. ಎಣ್ಣೆ ಕವರ್ ಮೇಲೆ ಹೋಳಿಗೆನ ತಟ್ಟೋಣ ಅಂತ. ನನ್ನ ಹತ್ರ ಹೋಳಿಗೆ ಪೇಪರ್ ಏನು ಇಲ್ಲ. ಅಕ್ಕ ಇಲ್ಲಿ ಹಿಟ್ಟನ್ನ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರು, ನಾನಿಲ್ಲಿ ಹೂರ್ಣನ ಉಂಡೆ ಮಾಡ್ತಾ ಇದ್ದೀನಿ. ಅವನಿಗೆ ತುಂಬಾ ಖುಷಿ, ನನ್ನ ಹತ್ರ ಹೇಳ್ತಾ ಇದ್ದ, ಚಿಕ್ಕಮ್ಮ ನೀವೆಲ್ಲ ಕೆಲಸ ಮಾಡ್ತೀರಿ, ನಾನೇನ್ ಕೆಲಸ ಮಾಡ್ಲಿ ಅಂತ, ನೀನು ಕೆಲಸ ಮಾಡುವಂತೆ ಮಗ, ನಿನ್ಗೂ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗೆ ಅವನಿಗೆ ಆಟ ಆಡೋದಕ್ಕೆ ಅಂತ ಒಂದು ಚಿಕ್ಕ ಉಂಡೆ ಕೊಟ್ಟಿದ್ವಿ, ಅದನ್ನ ತಗೊಂಡು ಅಂಗಳದಲ್ಲೆಲ್ಲ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಅಂತ ಕೊಟ್ಟಿದ್ದು ಆಟ ಆಡೋದಕ್ಕೆ. ಈ ಚಪಾತಿ ಎಲ್ಲ ಮಾಡ್ತಾ ಇದ್ರು ಅವನಿಗೆ ಒಂದ್ ಸಣ್ಣ ಉಂಡೆನ ಕೊಡ್ಲೇಬೇಕು ಆಟ ಆಡೋದಕ್ಕೆ.
ಸ್ವಲ್ಪನೇ ಮಾಡಿದ್ದು ಅಕ್ಕ ಇಲ್ಲಿ ಹೋಳಿಗೆನ ತಟ್ತಾ ಇದ್ದಾರೆ ಕೈನಲ್ಲೇ ತಟ್ಕೊಳ್ಬಹುದು ಲಟನ್ಗೆ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇರೋದು ಇದೇನು ಪುಟ್ ಪುಟ್ಟ ಹೋಳಿಗೆ ಮಾಡಿದಿರಿ ವಿದ್ಯಾ ಅಂತ ನೀವು ಮತ್ತೆ ಕೇಳ್ಬಹುದು ಸ್ವಲ್ಪ ಪುಟ್ ಪುಟ್ಟದಾಗೆ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲರೂ ತಿಂದು ಖಾಲಿ ಕೂಡ ಆಯ್ತು ಇನ್ನ ಒಂದ್ ಎರಡ್ ಮೂರು ಉಳ್ಕೊಂಡಿದೆ ನನ್ಗೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಅಂದ್ರೆ ಸರಿಯಾಗಿ ಅರ್ಧರ್ಧ ಮಾಡ್ಕೊಂಡು ಖಾಲಿ ಮಾಡಿದ್ದಾಯ್ತು ಸಾನು ಪಪ್ಪು ತಿಂದು ಟೇಸ್ಟ್ ಕೂಡ ಹೇಳ್ದ ರುಚಿಯಾಗಿದೆ ಚಿಕ್ಕಮ್ಮ ಅಂತ ನಾನು ಪಾಪುಗೆ ಸಾನು ಸಾನು ಅಂತ ಕರಿತೀನಿ ಅಲ್ವಾ ತುಂಬಾ ಚೆನ್ನಾಗಿ ಕೇಳ್ತಿರ್ತಾರೆ ಪಾಪು ಹೆಸರೇನು ಅಂತ ಪಾಪು ಹೆಸರು ಆಯುಷ್ ಅಂತ ನಾನು ಚಿಕ್ಕನಿಂದಲೂ ಅವನಿಗೆ ಸಾನು ಸಾನು ಅಂತ ಕರೆದು ರೂಢಿ ಆಗ್ಬಿಟ್ಟಿದೆ ಆಯುಷ್ ಅಂತ ಅವನಿಗೆ ಕರೆಯೋದು ನನ್ ತುಂಬಾನೇ ಕಡಿಮೆ ಸಾನು ಅಂತಾನೆ ಕರೆಯೋದು ಜಾಸ್ತಿ ಅಕ್ಕ ಇಲ್ಲಿ ಹೋಳಿಗೆನ ತಟ್ಕೊಡ್ತಾ ಇದ್ರು ಪಾಪು ನನ್ಗೆ ತಂದು ಕೊಡ್ತಾ ಇದ್ದ ಬೇಯಿಸೋದಕ್ಕೆ ಅವನಿಗೆ ಈ ತರ ಎಲ್ಲ ಕೆಲ್ಸ ಮಾಡೋದು ಅಂತಂದ್ರೆ ತುಂಬಾ ಖುಷಿ ತುಂಬಾ ಚೆನ್ನಾಗಿ ಹೋಳಿಗೆ ಉಬ್ಕೊಂಡ್ ಬರ್ತಾ ಇತ್ತು ಹೋಳಿಗೆ ಎಲ್ಲ ಮಾಡುವಾಗ ಯಾರಾದ್ರೂ ಒಬ್ರು ಹೆಲ್ಪಿಗಿರ್ಬೇಕು ಅಂದ್ರೆ ಹಿಟ್ಟೆಲ್ಲ ಕಲಸಿ ಹೂರ್ಣ ಎಲ್ಲ ರೆಡಿ ಮಾಡ್ಬಿಡ್ಬಹುದು ಒಬ್ರೆ ಹೋಳಿಗೆನ ತಟ್ಕೊಂಡು ಸುಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡಿದ್ರೆ ಬೆಸ್ಟ್ ಸಣ್ಣ ಪಪ್ಪುಗೆ ರಜಾ ಇತ್ತಲ್ವಾ ಹಾಗಾಗಿ ಅಕ್ಕ ಕೂಡ ಬಂದಿದ್ರು ಮೇಲ್ಗಡೆ ನೋಡಿ ಎಷ್ಟು ಚಂದ ಉಬ್ಕೊಂಡ್ ಬರ್ತಾ ಇದೆ ಅಂತ ಆಗಿದ ನಂತರ ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋದು ನನ್ಗೆ ಮರ್ತೋಯ್ತು ಇವರು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರು ಇವರೇನೋ ಕೆಲ್ಸದಲ್ಲಿ ಬಿಜಿ ಆದ್ರು ಹಾಗೆ ಮೊಬೈಲ್ ತಗೊಂಡು ಹೋಗ್ಬಿಟ್ರು ನನಗೂ ಕೂಡ ಮರ್ತೋಯ್ತು ನಾನಿಲ್ಲಿ ಅಕ್ಕಂಗ್ ತೋರಿಸ್ತಾ ಇದ್ದೆ ಹೋಳಿಗೆ ಹೀಗಾಯ್ತು ಅಂತ ಅಂದ್ರೆ ಸ್ವಲ್ಪ ಚಿಕ್ಕದಾಯ್ತು ಅಂತ ಚಿಕ್ಕದಾದ್ರೂ ಪರವಾಗಿಲ್ಲ ತಿನ್ನೋ ಹಾಗಾದ್ರೆ ಆಯ್ತು ಅಂತ ತುಂಬಾ ದಿನಗಳೇ ಆಗಿತ್ತು ತುಂಬಾ ದಿನ ಅಲ್ಲ ವರ್ಷನೇ ಆಗಿತ್ತು ನಮ್ಮ ಮನೆಯಲ್ಲಿ ಹೋಳಿಗೆನ ಮಾಡ್ದೇನೆ ನಾನು ಹೋಳಿಗೆ ಎಲ್ಲ ರೆಡಿ ಆಗಿದ ನಂತರ ನನ್ಗೆ ಹೇಳ್ದೆ ಅಲ್ವಾ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋದ್ ಮರ್ತೋಯ್ತು ಕೆಳಗಡೆ ಕೂಡ ಹೋಳಿಗೆನ ಕೊಟ್ಟಿದ್ದಾಯ್ತು ಕಿಚನ್ ಎಲ್ಲ ನಾನು ನೀಟ್ ಮಾಡ್ಕೊಂಡೆ ಏನಾದ್ರೂ ತಿಂಡಿ ಎಲ್ಲ ರೆಡಿ ಮಾಡಿದ್ರೆ ಪಾತ್ರೆ ತೊಳೆಯೋದಕ್ಕೆ ಒಂದಿಷ್ಟು ಇರತ್ತೆ ಒಂದಿಷ್ಟು ಪಾತ್ರೆ ಬಿದ್ದಿತ್ತು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಇವಾಗ ಬಟ್ಟೆ ತೆಗೆಯೋದಕ್ಕೆ ಬಂದಿದ್ದೀನಿ ಗಂಟೆ ಸುಮಾರು 3:45 ಆಗಿತ್ತು ಬಟ್ಟೆ ಎಲ್ಲ ಆರಿತ್ತು ನಿನ್ನೆ ಎಲ್ಲ ತುಂಬಾ ಜೋರ್ ಮಳೆ ಇತ್ತು ಇವತ್ತು ಬೆಳಿಗ್ಗೆಯಿಂದ ತುಂಬಾ ಚೆನ್ನಾಗಿ ಬಿಸಿಲಿದೆ ನಾನು ಮೊನ್ನೆ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಲ್ವಾ ಅದ್ರಲ್ಲಿ ಒಂದ್ ಬೆಡ್ಶೀಟು ಒಣಗಿರ್ಲಿಲ್ಲ ಅದನ್ನು ಕೂಡ ಒಣ ಹಾಕಿದ್ದೆ ನನ್ಗೆ ಸುಮಾರು ದಿನದ ಹಿಂದೆ ಒಂದ್ ಇಬ್ರು ಮೂರ್ ಜನ ಕೇಳ್ತಾ ಇದ್ರು ನೀವ್ ಇರೋರ್ ಇಬ್ರೇನೆ ಅಷ್ಟೊಂದು ಟವೆಲ್ ವಾಶ್ ಮಾಡಿ ಹಾಕ್ತೀರಿ ಅಲ್ವಾ ಅಂತ ಹೌದು ಸ್ನಾನಕ್ಕೆ ಒಂದೊಂದು ಟವೆಲ್ ತಗೊಳ್ತೀವಿ ನಂತರ ಅಂದ್ರೆ ಕೈ ಒರ್ಸೋದಕ್ಕೆಲ್ಲ ನಾನು ಟವೆಲ್ ಇಟ್ಕೊಂಡಿರ್ತೀನಿ ಕೈಯೆಲ್ಲ ತೊಳೆದಾಗ ಬೇಕಾಗತ್ತೆ ಅಂತ ದಿನಕ್ಕೆ ಒಂದು 4 ಟವೆಲ್ ಅಂತೂ ನಾನು ವಾಶ್ ಮಾಡ್ತೀನಿ ನನ್ಗೆ ಸ್ವಲ್ಪ ಕೈ ತೊಳೆಯೋ ಅಭ್ಯಾಸ ಜಾಸ್ತಿ ಏನೇ ಮುಟ್ಟಿದ್ರು ಕೈ ತೊಳ್ಕೊಳ್ಳೋದು ಕೈ ಒರ್ಸ್ಕೊಳ್ಳೋದು ಬೆಡ್ಶೀಟ್ ಚೆನ್ನಾಗಿ ಒಣಗಿತ್ತು ಅದನ್ನ ಫೋಲ್ಡ್ ಮಾಡಿ ನಾನು ಗೋದ್ರೇಜ್ ಕಪಾಟಲ್ಲಿ ಇಟ್ಬಿಟ್ಟು ಬಂದೆ ಇದು ಒಂದು ಬೆಡ್ಶೀಟ್ ಅನ್ನ ವಾಶ್ ಮಾಡಿದ್ದು ಫೋಲ್ಡ್ ಮಾಡಿ ಇಟ್ಟಿರ್ಲಿಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ 2 ಡೇಸ್ ಬಟ್ಟೆ ಇತ್ತು ಅಂದ್ರೆ ನಿನ್ನೆ ಎಲ್ಲ ಮಳೆ ಆಗಿತ್ತಲ್ವಾ ಆ ಬಟ್ಟೆ ಕೂಡ ಇತ್ತು ಅದನ್ನು ಕೂಡ ಹೊರಗಡೆ ಒಣ ಹಾಕಿದ್ದೆ ಅದು ಕೂಡ ಚೆನ್ನಾಗಿ ಆರಿತ್ತು ಎಲ್ಲ ಎತ್ತಿಟ್ಟಿದ್ದಾಯ್ತು ಇವಾಗ ಕಸ ಗುಡಿಸ್ಬೇಕು ಟೀ ಕುಡಿಬೇಕು ದೋಸೆ ಹಿಟ್ಟಿಗೆ ರುಬ್ಕೊಳ್ಬೇಕು ನನ್ ಮಗ ಬರ್ತಾ ಇದ್ದಾನೆ ನೋಡಿ ಕೇಳಿ ನಾನು ನಿನ್ನೆ ವ್ಲಾಗ್ ಅಲ್ಲಿ ಹೇಳಿದ್ದೆ ಇವತ್ತು ಸಂಡೇ ನಿನ್ನೆ ಇವತ್ತು ಮಂಡೆ ಅಲ್ವಾ ಇವತ್ ಸಂಡೇ ಸಾನು ಪಪ್ಪು ಹೊರಗಡೆ ಹೋಗಿದ್ದಾನೆ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ದೆ ಸಾನು ಪಪ್ಪು ಇವತ್ತಿಲ್ಲ ಬೇಜಾರು ಚಿಕ್ಕಮ್ಮಗೆ ಅಂತ ಹೇಳಿದ್ದೆ ಎಲ್ಲರೂ ಕೇಳರೆ ಸಾನು ಪಪ್ಪು ಎಲ್ಲ ಹೋಗಿದ್ದ ನಿನ್ನೆ ವಿದ್ಯಾ ಅವರೇ ಕಡೆಗೆ ಮೊನ್ನೆ ಕೇಳರೆ ಇಲ್ಲಿ ಕೇಳಿಲ್ಲ ಮೊನ್ನೆ ಸಾನು ಪಾಪುಗೆ ನಮ್ಮೇಲ್ ಕೋಪನ ವಿದ್ಯಾ ಒಂದ್ ಎರಡ್ ಮೂರ್ ಕಾಮೆಂಟ್ ಬಂದಿತ್ತು ಸಾನು ಪಾಪುಗೆ ನಮ್ಮೇಲ್ ಕೋಪನ ವಿದ್ಯಾ ಸಾನು ಪಾಪು ಹಾಯ್ ಮಾಡೋದಿಲ್ಲ ಮಾತಾಡೋದಿಲ್ಲ ಅಂತ ಹೇಳಾರೆ ಮಮ್ಮಿ ಕರೆಕ್ಟೇ ಇಲ್ಲ ಏನಕ್ಕೆ ಕೋಪ ಏಕೆ ಓಹೋ ನಾಟಿ ಬಾಯ್ ಅಂತ ಹೇಳ್ತರು ಅಂತೆ ಪ್ರೀತಿಯಿಂದ ಹೇಳ್ತ್ರೆ ನಿಂಗೆ ನಾಟಿ ಬಾಯ್ ಅಂತೆ
ನಿಂಗ್ ಹೆಂಗ್ ಬಂತ ಹಂಗ ಹಾಕು ಓನೇ ಕರೆಕ್ಟ್ ಆಯ್ತದ್ಯೇ ನಿನ್ನೆ ಹಾಕ್ದಂಗೆ ಹಾಕು ಹಂಗಾದ್ರೆ ನಾ ಹಾಕೊಡ್ಲೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ